ತಿರುವಂತಸ್ತ ಸ್ವಲ್ಪ ದೇಶಕ್ಕೆ ಯಾರನ್ನು ಕೇಳಿದ್ದೀರಿ? ಸ್ವಲ್ಪ ಮಹಾರಾಜರು ಅಂತ ಕೇಳಿದ್ರು. ನಾವೇ ಸರಿ ಓಲೆಯೋ ಕೊಟ್ಟ ಬರಿ ವಿಶೇಷವ ಒಂದು ದೃಷ್ಟಿಯಿಂದ ಯೋಚಿಸ್ರಿ. ನಾವು ಕೊಟ್ಟಷ್ಟು ವಿಶೇಷ ಪ್ರಪಂಚಕ್ಕೆ ಯಾರು ಕೊಡ್ಲಿಲ್ಲ. ಒಂದೇ ಒಂದು ಉದಾಹರಣೆಯಿಂದ ತಾವು ತಿಳಿಯಬಹುದು. ಆಳುವ ಪ್ರದೇಶದಿಂದ ವ್ಯಕ್ತಿಗೊಂದು ಹೆಸರು ಬಂದ್ರೆ ಯಾವ ಕಾಲಕ್ಕೊಂದು ವಿಶೇಷ ಅಲ್ಲ ನೋಡಿ. ಒಂದು ವ್ಯಕ್ತಿಯಿಂದ ಒಂದು ಪ್ರದೇಶಕ್ಕೆ ಹೆಸರು ಬಂತೆ ಆದ್ರೆ ಅದು ಆ ವ್ಯಕ್ತಿಯ ವಿಶೇಷತೆ. ಬಹುಕಾಲದಿಂದ ಈ ನಾಡನ್ನು ಸೌಭದೇಶ ಎಂದು ಕರೆಯುತ್ತಾ ಇದ್ರು. ಯಾವತ್ತು ಈ ನಾಡಿನಲ್ಲಿ ಸಾಲ್ವೇಶನ ಆಳ್ವಿಕೆ ಪ್ರಾರಂಭವಾಯಿತು ಅಂದಿನಿಂದ ಸಾಲನಾಡೆಂದೇ ಕರೆಯುತ್ತಾರೆ. ಪ್ರತಿನಿತ್ಯದ ಪದ್ಧತಿಯಂತೆ ಒಳಗೆ ಚಾವಡಿಯನ್ನು ಸೇರಿದ್ದಾಗಿದೆ. ಲೋಕ ನಮ್ಮ ವಿಷಯದಲ್ಲಿ ಏನನ್ನ ಹೇಳುತ್ತದೆ ಎಂಬುದನ್ನು ತಿಳಿಯುವುದಕ್ಕಾಗಿ ದೇಹೋಚಾರವನ್ನಾಟ್ಟಿದ್ದೇವೆ. ನೋಡೋಣ ಏನಾದರೂ ವಿಶೇಷ ಇದೆ. ಯಾರೇ ನೀನು? ನಾನಲ್ವ ನಿಮ್ಮ. ಇನ್ನೊಂದು ಜನ್ಮದಲ್ಲಾದರೂ ಆಗ್ಲಿಕ್ಕೆ ಸಾಧ್ಯ? ಯಾವ ಊರಿನ ಮಹಾರಾಜರು ಬಾಯಿ ನೋಡ್ಲಿ, ಆ ಬಾಯಿಯೊಳಗೆ ನೀವು ಬಿಟ್ಟು ಬೇರೆ ಯಾರು ಇಲ್ಲ. ಏನನ್ನ ಹೇಳುವುದು? ನಿಮ್ಮ ಸುದ್ದಿ ಸುದ್ದಿ ಸುದ್ದಿ. ಆ ಎಲ್ಲರೂ ನನ್ನನ್ನು ಹೊಗಳುತ್ತಿದ್ದಾರೆ. ಇದ್ರೆ ಇರ್ಬೇಕು, ಆಡಿದ್ರೆ ಆಡ್ಬೇಕು, ಸಾಲುವಂತಹವರು. ಅಯ್ಯ, ಹೊಗಳಿಕೆ ಅನ್ನುವುದು ಯೋಗ್ಯತೆಯ ಅಳತೆ ಗೋಲ ಅಲ್ಲ. ಬಿಡು, ನಾವು ಅದಕ್ಕೆ ಮಹತ್ವ ಕೊಡುವವರು ಅಲ್ಲ. ಅಲ್ಲ, ನೀನೇನಾದ್ರೂ ಸಂಗ್ರಹಿಸಿದೆಯೋ? ಹೌದೌದು. ಹಾಗಾದ್ರೆ ಇದನ್ನೇ ಕೇಳಿ ಪ್ರಯೋಜನ ಇಲ್ಲ. ಏನಾದ್ರೂ ಹೊಸ ಸುದ್ದಿ ಬೇಕು ಅಂತ ಆಲೋಚನೆ ಮಾಡಿ ಅಲ್ಲಿಂದ ಮುಂದೆ ಹೊರಟೆ. ಎಲ್ಲಿಗೋದೆ? ಕಾಶಿ ದೇಶದವರೆಗೆ ಹೋದೆ. ನೀನು ಪುಣ್ಯಕ್ಷೇತ್ರ ತಿರುಗಾಟಕ್ಕೆ ಹೊರಟವನ? ಅಪ್ಪ ಹೊರ್ಕೊಂಡು ಹೊತ್ಕೊಂಡು ಹರಕೆ ಹೊತ್ತಿರ್ಲಿಕ್ಕೆ ಹೋದದ್ದಲ್ಲ, ತೀರ್ಥಯಾತ್ರೆ ಹೊರಟವನ? ಅದಿಲ್ಲ ಅದಲ್ಲ ಅದಲ್ಲ, ಮತ್ತೆ ಕಾಶಿಗೆ ಹೋಗಿದೆ ಅಂತ ಹೇಳಿದೆಯಲ್ಲ. ಹೌದು. ಏನು ಗಂಗೆ ಇಲ್ಲ, ಅಪ್ಪನ ಪಿಂಡ ಬಿಡ್ಲಿಕ್ಕೆ ಹೋದವನ? ನೀರಿನಲ್ಲಿ ತೇಲಿ ಬಿಡ್ಲಿಕ್ಕೆ ಹೊರದಲ್ಲ. ಏನು ಏನಾದ್ರು ವಿಶೇಷ ಉಂಟು ನೋಡು ಆ ಊರಿನಲ್ಲಿ. ಸಿಕ್ಕಿದೆ ಸಿಕ್ಕಿದೊಳೆ ಇನ್ನು ಕೆಲವರು ಹಗ್ಗ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಕೆಲವರು ಮಾವಿನ ಮರ ಕಡಿತಾ ಇದ್ದಾರೆ. ಅಂದ್ರೆ ಅಂದ್ರೆ ಮೂರು ಜನ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಮದುವೆಯ ವಿಧಾನ ವಿಧಾನ ವಿಧಾನ. ಮೂರು ಜನ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಅಮ್ಮೆ ಅಂಬಿಕೆ ಅಂಬಾಲಿಕೆ ಅಂತ ಅವ್ರ ಹೆಸರು ನೋಡಿ ಅಲ್ಲಿಯ ತರೆಗ. ಮುದುವೆ ಮುದುವೆ ನಿಶ್ಚಯ ಮಾಡಿದ್ದಾರೆ. ಯಾವ ರೀತಿ? ಆದ್ರೆ ಹುಡುಗ ಯಾರು ಅಂತ ಸಿಗ್ಲಿಲ್ಲ ಇನ್ನು. ಎಂತ ಹೇಳ್ತಿ ಅದು? ನೋಡಿ, ಮದುವೆ ನಿಶ್ಚಯ ಆಗಿದೆ, ಹುಡುಗ ಸಿಕ್ಕಲಿಲ್ಲ. ಹುಡುಗ ಇಲ್ಲ, ಹುಡುಗ ಸಿಕ್ಕರೆ ಮದುವೆ ನಿಶ್ಚಯ ಆಗ್ತದೇನೋ. ನಾನು ಕೇಳಿದೆ ಆಗ್ತದ ಅಂತ. ಇದು ಆಗಿ ಹೋಗಿದೆ. ಹೇಗಂತೆ? ಬೇರೆ ಆಗಲ್ಲ, ಎಲ್ಲ ಕ್ರಮದಂತೆ ಮದುವೆ ಅಲ್ಲ ಇದು. ಇದು ವಿಕ್ರಮ್ ಪಾಣ್, ವಿಕ್ರಮನೇ ಪಣ. ಹೌದು, ಎಲ್ಲ ಹೊರಗು ಮಕ್ಕಳು ಅಲ್ಲಿವರೆ ಬರುವಂತೆ, ಎಲ್ಲ ಹೊಡೆದಾಡಿಕೊಳ್ಳುವಂತೆ, ಎಲ್ಲವರನ್ನೂ ಒಬ್ಬ ಅಂತ ಜಯಿಸಿದವನಿಗೆ ಈ ಮೂರು ಜನರನ್ನು ಕೊಟ್ಟು ಮುದುವೆ ಮಾಡಿ ಬಿಡುದಂತೆ. ಒಡೆಯ ಏ ಪ್ರತಾಪ ಸೇನ ಉದ್ದೇಶ ಲೋಕೋತ್ತರ ವಿಕ್ರಮಿ ತನ್ನಾಳಿಯನಾಗಬೇಕು ಎಂದು. ಹೌದು ಒಡೆಯ, ವಿಕ್ರಮವೇ ಪಣವಾದಲ್ಲಿ ವಿಕ್ರಮಿಗಳಿಗೆಲ್ಲ ಆಮಂತ್ರಣ ಕೊಡಬೇಡುವ? ಕೊಡಲೇಬೇಕು. ಕೊಟ್ಟಿದ್ದಾನ? ಊರಿನ ಅರಸುಗಳಿಗೆ ಎಲ್ಲರಿಗೂ ಲೇಖನ ಕೊಟ್ಟಿದ್ದಾರೆ. ಮಾತ್ರ ಅಲ್ಲ, ಊರಿನ ಅರಸುಗಳೆಲ್ಲ ಹೊರಟು ಬಿಟ್ಟಿದ್ದಾರೆ. ಓ, ಕೊಟ್ಟಿದ್ದಾರೆ ಅನ್ನುವುದಕ್ಕೆ ಸಾಕ್ಷಿ? ಹೌದೌದು, ಬರುತ್ತಾ ಇದ್ದಾರೆ. ನಾನು ಬರುವಾಗ ಬರ್ತಾ ಇದ್ರು, ಬರ್ತಾ 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 ಇರುವಾಗ ನಾನು ಲೆಕ್ಕ ಹಾಕ್ತಾ ಇದ್ದೆ. ಏನು? ಎಲ್ಲ ಊರಿನ ಅರಸರು ಬಂದಿದ್ದಾರೆ, ಆದ್ರೂ ನಮ್ಮೋಡೆ ಮಾತ್ರ ಯಾಕೆ ಬರಲಿಲ್ಲ ಅಂತ ಆಲೋಚನೆ ಮಾಡ್ತಾ. ಏನ್ ನಾವು ಮಾನವೇ
ಬಿಟ್ಟವರು ಅಂತ ಹೇಳಿದ್ಯಾ? ಹಾಗಲ್ಲ, ಘೋಷಣೆ ಕೇಳಿದಾಕ್ಷಣ ಹೋಗಲಿಕ್ಕೆ ನಮಗೂ ಒಂದು ಆಮಂತ್ರಣ ಅನ್ನೋದು ಬೇಡುವ. ಅದೇ ನಾನು ಕೇಳುದು, ಆ ಪ್ರತಾಪ ಸೇನ ಲೆಕ್ಕದ ಪಟ್ಟಿಯೊಳಗೆ ಹಾಗಾದ್ರೆ ನೀವು ಸಿಕ್ಕಲಿಲ್ವಾ? ನೀವು ಲೇಖನ ಬರಲಿಲ್ವಾ?